ತುಮಕೂರಿನ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾಗಿರುವಂತಹ ವಿದ್ಯಾನಿಧಿ ಒಂದು ಕಾಲೇಜಿನ ವತಿಯಿಂದಾಗಿ ಇಂದು ವಿಶೇಷ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ವಿದ್ಯಾರ್ಥಿಗಳಿಗೆ ಆ ಕಾರ್ಯಕ್ರಮದ ಮೂಲಕವಾಗಿ ಅರಿವನ್ನು ಕೂಡ ಮೂಡಿಸಲಾಗ್ತಾ ಇತ್ತು. ಅಷ್ಟಕ್ಕೂ ಆ ಕಾರ್ಯಕ್ರಮ ಯಾವುದು ಇಲ್ಲಿದೆ ನೋಡಿ ಆ ವರದಿ. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ವಿದ್ಯಾನಿಧಿ ಪಿಯು ಕಾಲೇಜು ವತಿಯಿಂದ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ತಡೆ ಕಾಯ್ದೆ ಕುರಿತು ಕಾನೂನು ಅರಿವು ಕಾರ್ಯಕ್ರಮವನ್ನು ಆಚರಣೆ ಮಾಡಲಾಗಿತ್ತು. ರಾಷ್ಟ್ರ ರಾಜ್ಯ ಸ್ಥಳೀಯ ಸುದ್ದಿಗಳ ಕಂಪ್ಲೀಟ್ ಅಪ್ಡೇಟ್ಗಳಿಗಾಗಿ ಈಗಲೇ ಪ್ರಗತಿ ಟಿವಿ ಡಿಜಿಟಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಳಿಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. Below 18 years are all called as children. ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ವಿದ್ಯಾವಾಹಿನಿ ಸಮೂಹ ಶಿಕ್ಷಣ ಸಂಸ್ಥೆಯ ಸೆಕ್ರೆಟರಿ ಎನ್ಬಿ ಪ್ರದೀಪ್ ಕುಮಾರ್, ಸಾಕಷ್ಟು ಮುಂದುವರೆದಿರುವ ಮಾಡ್ರನ್ ಸಂಸ್ಕೃತಿಯನ್ನು ಅನುಸರಿಸುತ್ತಿರುವ ಯುರೋಪಿಯನ್ ದೇಶಗಳಲ್ಲಿ ಲೈಂಗಿಕ ದೌರ್ಜನ್ಯ ಅಷ್ಟರ ಮಟ್ಟಿಗೆ ನಮಗೆ ಕಾಣಿಸಲು ಸಿಗೋದಿಲ್ಲ. ಅದು ಕೆಲಸ ಮಾಡುವಂತಹ ಸ್ಥಳದಲ್ಲಿ ಆಗಿರಬಹುದು, ಶಾಲಾ ಕಾಲೇಜುಗಳ ಸ್ಥಳದಲ್ಲಿಯೇ ಆಗಿರಬಹುದು. ಒಂದು ವೇಳೆ ಅಂತಹ ಘಟನೆಗಳು ನಡೆದ್ರೆ ಅವರಿಗೆ ಕೊಡುವಂತಹ ಶಿಕ್ಷೆಯು ಕೂಡ ಅಷ್ಟರ ಮಟ್ಟಿಗೆ ಬಿಗಿಯಾಗಿರುತ್ತದೆ. ಹೀಗಾಗಿ ಅದು ಒಂದು ಕಾರಣ ಎನಿಸಿಕೊಂಡಿದೆ ಎಂದು ತಿಳಿಸಿದರು. As the age moved on, because of the Instagram, YouTube, Facebook, the social networking website alle chikka makkalage enidru 18 varshakkinda kelagade iravaru makkalage idu endralla avardu awareness rise aagibittide. And what? Not on the POSCO act, not on the IPC sections, they are not aware of it. They are more aware of other things because of the social networking website, which I would not consider as a bad, but yenagide over maturity anta helthini. ಏಜ್ ಇನ್ನು ಚಿಕ್ಕದೇ, ಓವರ್ ಮೆಚುರಿಟಿ ಒಂದೊಂದ್ಸತಿ ಇಟ್ ಹಾರ್ಮ್ಸ್ ಇಟ್. ಸೊ ದೇ ಶುಡ್ ಗೆಟ್ ದ ಡೆವಲಪ್ಮೆಂಟ್ ಫ್ರಮ್ ದ ಆಲ್ ರೌಂಡ್ ಅನ್ನೋದು ನಮ್ಮ ಕಾನ್ಸೆಪ್ಟ್. ಮೆನಿ ಅ ಟೈಮ್ ದರ್ ಇಸ್ ಅ ಬಿಗ್ ಡಿಸ್ಕಷನ್ ಹ್ಯಾಪನಿಂಗ್ ಇನ್ ಇಂಡಿಯಾ ವೆದರ್ ದ ಪೋಸ್ಕೋ ಆಕ್ಟ್ ಶುಡ್ ಬಿ ರೆಡ್ಯೂಸ್ ಟು 16 ಇಯರ್ಸ್, 18 ಬದಲು 16 ತರಬೇಕು ಅನ್ನೋ ಒಂದು ಡಿಸ್ಕಷನ್ಸ್ಗಳು ಕೂಡ ನಡೀತಾ ಇದೆ. ಬಟ್ ಕರೆಂಟ್ಲಿ ಇಟ್ ಈಸ್ ಲೆಸ್ ದನ್ 18 ಇಯರ್ಸ್, ಇಟ್ಸ್ ಎ ಕ್ರೈಮ್. ಸೊ ಮೆನಿ ಅ ಟೈಮ್ಸ್ ವಿ ಆರ್ ನಾಟ್ ಅವೇರ್ ಆಫ್ ಇಟ್. ಸೊ ಬಿಕಾಸ್ ಆಫ್ ದಟ್ ಕೆಲವೊಂದ್ಸತಿ ಹುಡುಗಿರಿಗೆ ಹೆಲ್ಪ್ ಆದರೂ ಕೂಡ ಬಾಯ್ಸಿಗೆ ಒಂದೊಂದ್ಸತಿ ಹಾರ್ಮ್ ಆಗುತ್ತೆ. ಅನ್ವಯಂಗ್ಲಿ they do some mistakes, they end up getting under the POSCO act. So there are so many things keeps happening. So let us hear about that act, let us, even including myself and principal and the teachers, let us be aware of that act, let us see how to handle such a idu bandaga law namge yav rite support madutte, yavudanna naavu inform madbeku, yav sections gal applicable idave, yavudu issues galagi court galalli hogta ide. Madam is actually fully aware of this issue. ನಮ್ಮ ಶಿಕ್ಷಣ ಸಂಸ್ಥೆಯ ವಿಚಾರಕ್ಕೆ ಬಂದ್ರೆ ಕಳೆದ 13 ವರ್ಷಗಳಲ್ಲಿ ಇಂತಹ ವಿಚಾರಗಳಲ್ಲಿ ಒಂದು ಕಪ್ಪು ಚುಕ್ಕೆ ಕೂಡ ಇಲ್ಲ. ಅದಕ್ಕೆ ಕಾರಣ ನಮ್ಮ ಉತ್ತಮ ಬೋಧಕ ಸಿಬ್ಬಂದಿಗಳು ಕೂಡ ಹೌದು. ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣ ಬಳಸುವವರ ಸಂಖ್ಯೆ ಹೆಚ್ಚಾಗಿದೆ. ಮಕ್ಕಳಲ್ಲೂ ಕೂಡ ಇದರ ಬಗ್ಗೆ ಜಾಗೃತಿ ಮೂಡುತ್ತಿದೆ. ಇದು ಸಾಲದು, ಇನ್ನೂ ಕೂಡ ಅರಿವು ಅಗತ್ಯ ಎಂದು ಅಭಿಪ್ರಾಯಪಟ್ಟರು. ಇಷ್ಟು ಬಿಟ್ಟು ಮತ್ತೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇರ್ತಾರೆ, ಆಮೇಲೆ ಆರೋಪಿ ಸಹ ಆ ಕೋರ್ಟ್ ಅಲ್ಲಿ ಇರ್ತಾರೆ. ಎಕ್ಯೂಸ್ಡ್ ಅಂತ ಏನ್ ಹೇಳ್ತೀವಿ, ಕ್ರೈಮ್ ಮಾಡಿರ್ತಾರಲ್ಲ ಆ ವ್ಯಕ್ತಿನೂ ಕೋರ್ಟ್ ಅಲ್ಲಿ ಇರ್ತಾರೆ. ಬಟ್ ಆ ವ್ಯಕ್ತಿ ಮಗುವಿಗೆ, ಆ ವಿಕ್ಟಿಮ್ಗೆ ಕಾಣದ ರೀತಿಯಲ್ಲಿ ಆ ವ್ಯಕ್ತಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದ ಹಿರಿಯ ನ್ಯಾಯಾಧೀಶೆಯಾದ ನೂರುನ್ನಿಸಾ ಅವರು 18 ವರ್ಷದೊಳಗಿನ ಯಾವುದೇ ಹುಡುಗ ಅಥವಾ ಹುಡುಗಿಯ ಮೇಲೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ನಡೆಯುವಂತಹ ಕಿರುಕುಳಗಳು ಕೂಡ ಲೈಂಗಿಕ ಕಿರುಕುಳಗಳಾಗಿ ಮಾರ್ಪಡುತ್ತವೆ. ಇದರ ಬಗ್ಗೆ ಅರಿವು ಮತ್ತು ಜಾಗೃತಿ ಇದ್ದಾಗ ಮಾತ್ರ ಅದರಿಂದ ನಾವು ದೂರ ಉಳಿಯಲು ಸಾಧ್ಯವಾಗುತ್ತದೆ. ಇದರ ಬಗ್ಗೆ ಹೆಚ್ಚಾಗಿ ನೀವು ತಿಳಿದುಕೊಳ್ಳುವುದು ಬಹಳ ಮುಖ್ಯ ಎಂದು ತಿಳಿಸಿದರು. ಯಾವುದೇ ಬಿಲೋ 18 ಇಯರ್ಸ್ ಹುಡುಗ ಅಥವಾ ಹುಡುಗಿಯ ಮೇಲೆ ಎನಿ ಟೈಪ್ ಆಫ್ ಫಿಸಿಕಲ್ ಆರ್ ಮೆಂಟಲ್ ಅಬ್ಯೂಸ್, ಯಾವುದೇ ರೀತಿಯ ಮಾನಸಿಕ ಮತ್ತು ದೈಹಿಕ ಲೈಂಗಿಕ ಕಿರುಕುಳ ಆದಲ್ಲಿ ಇಟ್ಸ್ ಆನ್ ಅಫೆನ್ಸ್ ಅಂಡರ್ ದಿ ಪೋಕ್ಸೋ ಆಕ್ಟ್. ಪೋಕ್ಸೋ ಕೆಳಗಡೆ ಅದು ಅಪರಾಧ ಆಗಿರುತ್ತೆ. ಸೊ ವಾಟ್ ಈಸ್ ದಿ ಫಿಸಿಕಲ್ ವಯಲೆನ್ಸ್ ಆರ್ ಫಿಸಿಕಲ್ ಸೆಕ್ಷುವಲ್ ಅಬ್ಯೂಸ್? ವಿ ಆರ್ ಆಲ್ ನೋ ಅಬೌಟ್ ದಟ್. ನಮ್ ಬ್ಯಾಡ್ ಟಚ್ ಮಾಡೋದು, ಬೋತ್ ಹುಡುಗರಿಗೆ ಹುಡುಗರಿಗೆ ಬ್ಯಾಡ್ ಟಚ್ ಇರ್ಬೋದು, ಅಥವಾ ಅವರಿಗೆ ಇಷ್ಟ
ಇಷ್ಟ ಇಲ್ಲದ ರೀತಿಯಲ್ಲಿ ಟಚ್ ಮಾಡುವುದು ಅಥವಾ ಸೆಕ್ಷುವಲ್ ರಿಲೇಷನ್ ಇಟ್ಕೊಳ್ಳುವುದು ಮತ್ತೆ ಅವರನ್ನು ಮನೆಯಿಂದ ಆಚೆ ಕರ್ಕೊಂಡು ಹೋಗೋದು ಅಥವಾ ಇನ್ನು ಪ್ರೀತಿ ಅಂತ ಒಂಥರ ಬ್ಲ್ಯಾಕ್ ಮೇಲ್ ಮಾಡಿಬಿಟ್ಟು ಮನೆಯಿಂದ ಹೊರಗಡೆ ಕರ್ಕೊಂಡೋಗಿ ಅವರನ್ನು ಮದುವೆ ಆಗೋ ಥರ ಡ್ರಾಮಾ ಮಾಡು ಅಥವಾ ಪ್ರೀತಿ ಮಾಡಿ ಥರ ಅವರನ್ನೆಲ್ಲ ಕರ್ಕೊಂಡೋಗಿ ಮದುವೆ ಆಗೋದು ಅಥವಾ ರನ್ ಅವೇ ಫ್ರಮ್ ಸ್ಕೂಲ್ ರನ್ ಅವೇ ಫ್ರಮ್ ಹೋಮ್ ಅಂತ ಮಾಡಿ ಅಲ್ಲೂ ಕರ್ಕೊಂಡೋಗಿ ಅವ್ರ ಮೇಲೆ ಸೆಕ್ಷುವಲ್ ಅಬ್ಯೂಸ್ ಮಾಡೋದು ಫಿಸಿಕಲಿ ಸೆಕ್ಷುವಲ್ ರಿಲೇಷನ್ಶಿಪ್ ಇಟ್ಕೊಳ್ಳೋದು ಇದು ಫಿಸಿಕಲ್ ಅಬ್ಯೂಸ್ ಅಂತ ಹೇಳ್ತೀವಿ. ಮಕ್ಕಳ ಮೇಲಿನ ಲೈಂಗಿಕ ಕಿರುಕುಳ ಪೋಕ್ಸೋ ಕಾಯ್ದೆಯಡಿಯಲ್ಲಿನ ಅಪರಾಧವಾಗಿದ್ದು ಇದಕ್ಕೆ ಪ್ರಚೋದನೆ ನೀಡುವುದು ಕೂಡ ಅಪರಾಧವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಇದರ ಬಗ್ಗೆ ಅರಿವನ್ನು ಮೂಡಿಸಲಾಗುತ್ತಿದೆ. ಗುಡ್ ಟಚ್, ಬ್ಯಾಡ್ ಟಚ್ ಇದೆಲ್ಲದರ ಬಗ್ಗೆ ಅರಿವಿದ್ದಾಗ ಮಾತ್ರ ಮಕ್ಕಳ ಮೇಲೆ ನಡೆಯುವಂತಹ ದೌರ್ಜನ್ಯವನ್ನು ತಡೆಯಲು ಸಾಧ್ಯ. ನೀವು ಕೂಡ ಇದರ ಬಗ್ಗೆ ತಿಳಿದುಕೊಂಡು ಇತರರಿಗೆ ಮಾಹಿತಿಯನ್ನು ಹಂಚಿ ಎಂದು ಕಿವಿಮಾತು ತಿಳಿಸಿದರು. I welcome Shri Dayanand sir, Academic Coordinator, Vidyanidhi PU College, to this occasion. I welcome you sir. What is being Mangalore in year 2001? She worked as an advocate in Mangaluru from 2001 to 2006 and has given the service in Rabi. ಇದೇ ಸಂದರ್ಭದಲ್ಲಿ ವಿದ್ಯಾನಿಧಿ ಪಿಯು ಕಾಲೇಜಿನ ಪ್ರಾಂಶುಪಾಲರಾದ ಸಿದ್ದೇಶ್ವರ್, ವಿದ್ಯಾರ್ಥಿಗಳು, ಬೋಧಕ ಬೋಧಕೇತರ ಸಿಬ್ಬಂದಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.